ಶಿಡ್ಲಘಟ್ಟ ತಾಲೂಕು ಕಚೇರಿಯ ನೋಂದಣಾಧಿಕಾರಿ ಕಚೇರಿಯಲ್ಲಿ ಭ್ರಷ್ಟಾಚಾರ ಹಾಗೂ ಮಧ್ಯವರ್ತಿಗಳಿಂದ ಲೂಟಿ ನಡೀತಾ ಇದ್ದು ರೈತರಿಗೆ ತೊಂದರೆಯಾಗ್ತಾ ಇದೆ ಅಂತ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಮಂಗಳವಾರ ಪ್ರತಿಭಟನೆ ನಡೆಸಿದ್ದಾರೆ. ಶಿಡ್ಲಘಟ್ಟ ನಗರದಲ್ಲಿ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದಂತಹ ರೈತರು ತಾಲೂಕು ಕಚೇರಿಯ ಮುಂದೆ ಘೋಷಣೆಗಳನ್ನು ಕೂಗಿದ್ರು. ತಪ್ಪು ಮಾಡುವ ಅಧಿಕಾರಿಗಳನ್ನು ಅಮಾನತು ಮಾಡಬೇಕು, ಭೂಮಾಪನ ಇಲಾಖೆಯಲ್ಲಿ ರೈತರಿಗೆ ತ್ವರಿತವಾಗಿ ಕೆಲಸಗಳಾಗ್ತಾ ಇಲ್ಲ, ರೆಕಾರ್ಡ್ ರೂಮ್ನಲ್ಲಿ ರಿಯಲ್ ಎಸ್ಟೇಟ್ ಮಾಫಿಯಾ ದಂಧೆ ಹೆಚ್ಚಾಗ್ತಾ ಇದ್ದು ಕಡತಗಳು ಮಾಯ ಆಗ್ತಾ ಇದೆ, ಸಾಮಾನ್ಯ ರೈತರು ಬಂದರೆ ದಾಖಲೆಗಳು ಸಿಗ್ತಾ ಇಲ್ಲ, ತಾಲೂಕಿನ ಕೆರೆಗಳನ್ನು ಸಂರಕ್ಷಣೆ ಮಾಡುವುದರಲ್ಲಿ ತಾಲೂಕು ಆಡಳಿತ ವಿಫಲವಾಗಿದೆ, ಕೇವಲ ಬೆರಳೆಣಿಕೆ ಕೆರೆಗಳನ್ನು ಸರ್ವೆ ಮಾಡಿ ಕೆಲಸ ನಿಲ್ಲಿಸಿದ್ದಾರೆ, ಜಾಲಿ ಮರಗಳನ್ನು ತೆಗೆಯುವುದಕ್ಕೆ ಅರಣ್ಯ ಇಲಾಖೆ ಕಡೆ ಬೆರಳು ತೋರಿಸಿ ಕಾಲ ಕಳೀತಾ ಇದ್ದಾರೆ. ಕೆರೆ ಒತ್ತುವರಿ ಮತ್ತು ರಾಜಕಾಲುವೆ ಒತ್ತುವರಿ ತೆರವುಗೊಳಿಸಿಲ್ಲ ಅಂತ ಆರೋಪಿಸಲಾಗಿದೆ. ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಿಲ್ಲಾ ಘಟಕದ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ರಮೇಶ್ ಶ್ರೀಕೃಷ್ಣಪ್ಪ ಈ ಸಂದರ್ಭದಲ್ಲಿ ಹಾಜರಿದ್ದರು. ನಾವು ಖಾತೆ ಮಾಡ್ಕೊಡ್ಬೇಕಾದ್ರೆ ಇವ್ರಿಗೆ ದುಡ್ಡು ಕೊಡ್ಬೇಕು. ಯಾಕೆ ಇವ್ರ ಹತ್ರ ಏನ್ ಬಾಕಿ ಇದ್ವಾ? ನಮ್ ತಾತ ನಮ್ ಮಕ್ಕಳು ಬಾಕಿ ಸಾಲ ಮಾಡಿದ್ರು ಇವ್ರ ಹತ್ರ. ನಾನು ಅಪ್ಪನಲ್ಲ ಹೇಳ್ತಾ ಇಲ್ಲಿ ಎಲ್ರಿಗೂ ಸಹ ಒಂದೇ ನಾನು ಹೇಳ್ತಾ ಇದ್ದೆ, ಎಲ್ರಿಗೂ ಬಿಡ್ತಾರ ಕಷ್ಟ ಇದು. ಯಾರಾದ್ರೂ ಇಷ್ಟು ಜನ ಇರೋ ಬಗ್ಗೆ ಖಾತೆ ಮಾಡ್ಕೊಂಡಿದ್ದೀರಿ? ಇಲ್ಲಿ ಖಾತೆ ಉಚಿತವಾಗಿ ಯಾರಾದ್ರೂ ಮಾಡ್ಕೊಟ್ಟಿದಾರ? ಒಬ್ಬರೇ ನೋಡೋಣ ಎಂತ ತಾಲೂಕು ಹೇಳ್ತ ನಮ್ಗೆ ಬೇಕಾ? ಇದಕ್ಕೆ ನಾವು ಬುದ್ಧಿ ಕಲ್ಪಕ ಬೇಡ. ಶಿಡ್ಲಘಟ್ಟದಲ್ಲಿ ನೂರೆಂಟು ಸಂಗತಿ ಇದೆ, ಒಪ್ಕೊಳ್ಳೋಣ. ಆದ್ರೆ ರೈತನ ಸಮಸ್ಯೆ ಏನಾಗ್ತದೆ ಅಂತ ನೋಡ್ಬೇಕು. ಕಷ್ಟ ತಾಲೂಕು ಸಾವಿರ ಅಡಿಗಳಿಂದ ನೀರ್ ತೆಗೆದು ಕರೆಂಟ್ ಇಲ್ಲದೆ ಇರ್ತಕ್ಕ ಸಂದರ್ಭದಲ್ಲಿ ರೈತರು ಬೆಳೆ ಬೆಳೆದ್ರೆ ಇವತ್ತು 250-300 ರೂಪಾಯಿ ಇವತ್ತು 1 ಕೆಜಿ ಗೂಡಿಗೆ ಕೊಡ್ತಕ್ಕಂತ ಸಂದರ್ಭ ಬಂದಿದೆ. ನಮ್ಮ 40 ರೂಪಾಯಿ ಕೊಡ್ತಕ್ಕಂತ ಒಂದು ಪೌಷ್ಟಾಂಶ ಅಂತ ರೈತರಿಗೆ ಸಪೋರ್ಟ್ ಬೆಲೆ ಕೂಡ ಇವತ್ತು ಬರ್ತಾ ಇಲ್ಲ. ನಮ್ಮ ಒತ್ತಾಯ ಇಷ್ಟೇ, ವೈಜ್ಞಾನಿಕ ಬೆಲೆ ಸ್ವಾಮಿನಾಥನ್ ವರದಿ ಪ್ರಕಾರ 1 ಕೆಜಿಗೆ 540 ರೂಪಾಯಿ ರೇಟ್ ಅನ್ನು ನೀವು ನಿಗದಿ ಮಾಡಬೇಕು. ಯಾಕಂದ್ರೆ ಇವತ್ತು ರೇಷ್ಮೆ ಕುಸಾಕೆ ಬರ್ತಾ ಇಲ್ಲ, 2006 ನೀರು ತೆಗಿಬೇಕು. ರೈತ ಆ ಕುಟುಂಬ ನಿದ್ದೆ ಇಲ್ಲದೆ ರಾತ್ರಿ ಅಮಲು ಇಲ್ದಿರ ಕಷ್ಟಪಟ್ಟು ತಗೊಂಡೋದ್ರೆ ಅಲ್ಲ ಈಗ ಹೋರಾಟವನ್ನು ಮಾಡ್ತಾ ಇದ್ದಾರೆ. ತಾಲೂಕಿನಲ್ಲಿ ಇರುವಂತ ಎಲ್ಲ ಅಧಿಕಾರಿಗಳು ಕೂಡ ಸರ್ಕಾರ ಆದೇಶದ ಪ್ರಕಾರ ಕಾನೂನಿನ ಪ್ರಕಾರ ಸ್ಥಳದಲ್ಲೇ ತಾಲೂಕಿನ ಸಂಬಂಧಪಟ್ಟ ಆಯಾಯ ಭಾಗದಲ್ಲೇ ವಾಸ ಇರಬೇಕು ಅಂತೇಳಿ ಸರ್ಕಾರ ಆದೇಶ ಇದೆ. ಇವತ್ತು ಕೂಡ ಯಾವ ಅಧಿಕಾರಿಗಳಾಗಿರ್ಬೋದು, ಗ್ರಾಮ ಪಂಚಾಯಿತಿಯಿಂದ PDO VA ತಹಶೀಲ್ದಾರ್ ಕೂಡ ಸಂಬಂಧಪಟ್ಟ ಅಧಿಕಾರಿ ಎಲ್ಲ ಕೂಡ ಇಲ್ಲೇ ವಾಸ ಆಗಿರ್ಬೇಕು. ತಮ್ಮೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಸರ್ಕಾರ ಆದೇಶ ಇದ್ದು ಸಹಿತ ಯಾವೊಬ್ಬ ಅಧಿಕಾರಿಗಳು ಕೂಡ ಇಲ್ಲಿ ವಾಸ ಇಲ್ಲ. ಜನರಿಗೆ ಆಗಿರ್ಬೋದು ರೈತರಿಗಾಗಿರ್ಬೋದು ಸ್ಪಂದಿಸುವಂತ ಕೆಲಸ ಒಬ್ಬ ಅಧಿಕಾರಿ ಕೂಡ ಮಾಡ್ತಾ ಇಲ್ಲ. ಇವತ್ತೆಲ್ಲ ನಾವು ಆಲೋಚನೆಯನ್ನು ಮಾಡಬೇಕಾಗ್ತದೆ. ಮುಂದಿನ ಪೀಳಿಗೆ ಹತ್ರ ನಾವು ಎಚ್ಚೆತ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಮಾಸ್ಟರ್ ಹೇಳಿದ್ರೆ ಬಹಳ ಸಂತೋಷ, ಕಳ್ಳದ ಬಟ್ಟಿ ಇಟ್ಕೊಂಡು ಕೇಳ್ಬೇಕಾಗಿತ್ತು ಅಂತ ಹೇಳ್ತೀನಿ. ಅದು ಕಾನೂನನ್ನ ಕೈಗೆ ತಗೊಳ್ಳೋದು ತಪ್ಪೆ ಇರ್ಲಿ, ಅದ್ರ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಎರಡನೇದು, ನೀವೆಲ್ಲ ನಾನು ಈ ವೇದಿಕೆಯನ್ನು ಬಳಸ್ಕೊತೀನಿ, ನೀವು ಯಾವುದೇ ಹಕ್ಕನ್ನು ಕೇಳಬೇಕು ಅನ್ನೋದಾದ್ರೆ ನೀವು ಕಡ್ಡಾಯ ಮತದಾನ ಮಾಡಿರ್ಬೇಕು. ರೇಷನ್ ಕಾರ್ಡ್ ಕೊಟ್ಟಿರ್ತೀನಿ ನಾನು ಈ ದೇಶದ ನಾಗರಿಕ ಅನ್ನೋ ಕಾರಣಕ್ಕೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ. ನೀವು ಫಸ್ಟ್ ನಿಮ್ಮ ರೈಟ್ಸ್ ಗಳನ್ನ ನೀವು ಚಲಾ